ಶೋಭಾ ಕರಂದ್ಲಾಜೆಯನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡ್ತಾರಾ? ಹಾಗಾದ್ರೆ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ಬಿಜೆಪಿ ಹೈಕಮಾಂಡ್ ನಡೆ. ಶೋಭಾ ಮೂಲಕ ಬಿಎಸ್ ಯಡಿಯೂರಪ್ಪನವರಿಗೆ ಮತ್ತೆ ಮಣೆಯನ್ನ ಹಾಕೋದಕ್ಕೆ ಅವರ ಆಪ್ತರು ಆಗಿರುವಂತ ಶೋಭಾ ಕರಂದ್ಲಾಜೆಯವರನ್ನ ಈ ಬಾರಿ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಮಣೆ ಹಾಕ್ತಾ ಇದೆ. ಬಿಎಸ್ವೈ ಬಣದವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಗಬೇಕು ಅಂತ ಆದ್ರೆ ಅದರಲ್ಲಿ ಮೊದಲಿಗರಾಗ್ತಾರ ಶೋಭಾ ಕರಂದ್ಲಾಜೆ. ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಈ ನಿರ್ಧಾರಕ್ಕೆ ಹೈಕಮಾಂಡ್ ಬರುವ ಸಾಧ್ಯತೆಗಳಿದೆಯಾ? ಕಟೀಲ್ ಉತ್ತರಾಧಿಕಾರಿ ಆಗ್ತಾರ ಹಾಗಾದ್ರೆ ಶೋಭಾ ಕರಂದ್ಲಾಜೆ. ಶೋಭಾ ಕರಂದ್ಲಾಜೆ ಈಗ ಸದ್ಯ ಸಂಸದರು, ಕೇಂದ್ರ ಸಚಿವೆ ಕೂಡ ಹೌದು. ರಾಜ್ಯದಲ್ಲಿ ಬಿಜೆಪಿಯಿಂದ ರಾಜ್ಯಾಧ್ಯಕ್ಷರ ಆಯ್ಕೆಯ ಕಸರತ್ತು ನಡೀತಾ ಇದೆ. ನಳಿನ್ ಕುಮಾರ್ ಕಟೀಲ್ ಅವರ ಅವಧಿ ಮುಕ್ತಾಯಾಗಿ ಈಗಾಗಲೇ ವರ್ಷಗಳೇ ಕಳೆದೋಗಿದೆ. ಸೊ ಈ ನಿಟ್ಟಿನಲ್ಲಿ ಸದ್ಯಕ್ಕೆ ರಾಜ್ಯಾಧ್ಯಕ್ಷರ ಹುಡುಕಾಟದಲ್ಲಿ ಹೈಕಮಾಂಡ್ ಇದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಅವ್ರಿಗೆ ಯಾರನ್ನು ಆಯ್ಕೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅತ್ತ ನರಿ ಇತ್ತ ಪುಲಿ ಅಂತಾರಲ್ಲ, ಆ ರೀತಿಯ ಪರಿಸ್ಥಿತಿ. ಎಲ್ಲ ಬಾಗಿಲುಗಳು ಕೂಡ ಮುಚ್ಕೊಂಡು ಹೋಗಿದೆ ಬಿಜೆಪಿ ಅವರಿಗೆ ಅನ್ನೋ ರೀತಿ ನಡ್ಕೊಳ್ತಿದ್ದಾರೆ ಹೈಕಮಾಂಡ್ ನಾಯಕರು. ರಾಜ್ಯದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗೋದಕ್ಕೆ ಸಮರ್ಥ ನಾಯಕನೇ ಇಲ್ಲ ಅನ್ನುವ ಮಟ್ಟಿಗೆ ಈ ಹುದ್ದೆಗೆ ಆಯ್ಕೆಯ ಕಸರತ್ತು ನಡೀತಾ ಇದೆ. ಸೊ ಹೀಗಾಗಿ ಯಾರನ್ನು ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ವಿಚಾರಗಳ ಚರ್ಚೆಗೆ ಬಂದಾಗ ಈಗ ಸದ್ಯದ ಮಟ್ಟಿಗೆ ಕೇಂದ್ರ ಸಚಿವೆ ಆಗಿರುವಂತಹ ಶೋಭಾ ಕರಂದ್ಲಾಜೆ, ಬಿಕಾಸ್ ಇವರು ಒಕ್ಕಲಿಗರು. ಸೊ ಒಕ್ಕಲಿಗ ಪ್ರಭಾವಿ ನಾಯಕರೊಬ್ಬರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಕೂರಿಸಬೇಕು ಅನ್ನೋ ಕಾರಣಕ್ಕೆ ಸೊ ಈ ರೀತಿಯ ನಿರ್ಧಾರಕ್ಕೆ ಬಂದ್ರ. ಹಾಗಾದ್ರೆ ಹೈಕಮಾಂಡ್ ನಾಯಕ ಒಕ್ಕಲಿಗ ಲಿಂಗಾಯತ ಕಾಂಬಿನೇಷನ್ಗೆ ಬಿಜೆಪಿ ತಂತ್ರವನ್ನ ರೂಪಿಸ್ತಾ ಇದೆಯಾ? ಒಕ್ಕಲಿಗರು ರಾಜ್ಯಾಧ್ಯಕ್ಷರಾದ್ರೆ ಲಿಂಗಾಯತರು ವಿಪಕ್ಷ ನಾಯಕರಾಗ್ತಾರ? ಇತ್ತ ಲಿಂಗಾಯತ ನಾಯಕರಲ್ಲೂ ಕೂಡ ಮತ್ತೆ ಚಿಗುರೊಡಿತಾ ಇದೆ ಆಸೆ. ಯತ್ನಾಳ ಬೊಮ್ಮಾಯಿಗೆ ಮತ್ತೆ ಭರವಸೆಯ ಬೆಳಕು ಮೂಡ್ತಾ ಇದೆ. ಒಕ್ಕಲಿಗರು ಇನ್ ಕೇಸ್ ರಾಜ್ಯಾಧ್ಯಕ್ಷರಾದ್ರೆ ರೂಟ್ ಕ್ಲಿಯರ್, ನೆಕ್ಸ್ಟ್ ಟರ್ಮ್ ಸಿಗದೆ ಲಿಂಗಾಯತರಿಗೆ. ಅದರಲ್ಲಿ ಯತ್ನಾಳ್ ಮತ್ತು ಬಸವರಾಜ ಬೊಮ್ಮಾಯಿ ಅವರು ತೀವ್ರ ಪೈಪೋಟಿಯಲ್ಲಿದ್ದಾರೆ. ಯಾರನ್ನು ಬೇಕಾದರೂ ವಿಪಕ್ಷ ನಾಯಕನ ಗಾದಿಗೆ ಕೂರಿಸೋದಕ್ಕೆ ಹೈಕಮಾಂಡ್ ಅಸ್ತು ಅನ್ಬೋದು. ಹೀಗಾಗಿ ಒಕ್ಕಲಿಗರು ರಾಜ್ಯಾಧ್ಯಕ್ಷರು ಆಗ್ತಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಇತ್ತ ವಿಪಕ್ಷ ನಾಯಕನ ರೇಸ್ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಹಲವು ದಿನಗಳಿಂದಲೂ ಕೂಡ ಇತ್ತ ರಾಜ್ಯದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ ಅನ್ನುವಂಥ ಕುತೂಹಲ ಇದೆ. ಬಟ್ ಹೈಕಮಾಂಡ್ ನಾಯಕರು ಅಸ್ತು ಅಂತ ಇಲ್ಲ. ಇದರ ಬೆನ್ನಲ್ಲೇ ಈಗ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗಿದೆ ಬಸವರಾಜ್? ಸೊ ಈ ಹಿನ್ನೆಲೆ ಶೋಭಾ ಕರಂದ್ಲಾಜೆ ಅವರನ್ನ ಒಕ್ಕಲಿಗರು ಆಗಿರೋದ್ರಿಂದ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ರೆ ಸೊ ಒಕ್ಕಲಿಗ ಮತಗಳನ್ನು ಸೆಳೆಯೋದ್ರಲ್ಲಿ ಶೋಭಾ ಕರಂದ್ಲಾಜೆ ಪ್ರಮುಖ ಪಾತ್ರವನ್ನು ಬೀರಬಹುದು ಅನ್ನುವಂತಹ ಲೆಕ್ಕಾಚಾರ ಒಂದು ಕಡೆ ಇದೆ. ಮತ್ತೊಂದು ಕಡೆ ಇತ್ತ ಲಿಂಗಾಯತರನ್ನು ಕೂಡ ವಿಪಕ್ಷ ನಾಯಕನ ಆಯ್ಕೆಗೆ ಸುಗಮ ಆದಿ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳಿದೆ. ಬಟ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಮತ್ತೊಮ್ಮೆ ಫೋನ್ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಹೂಗಾರ್. ಈಗಾಗಲೇ ಒಂದು ರೂಟ್ ಕ್ಲಿಯರ್ ಆದರೆ ಇನ್ನೊಂದು ರೂಟು ಈಸಿಯಾಗಿ ನಮಗೆ ದಾರಿ ಆಗುತ್ತೆ ಅಂತ ಕೆಲವರು ಕಾಯ್ತಾ ಇದ್ದಾರೆ ವಿಪಕ್ಷ ನಾಯಕನ ಸ್ಥಾನಕ್ಕೆ. ಅದರ ಬೆನ್ನಲ್ಲೇ ಶೋಭಾ ಕರಂದ್ಲಾಜೆ ಅವರ ಹೆಸರು ಮುಂಚೂಣಿಯಲ್ಲಿದೆ ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ. ಯಾವೆಲ್ಲ ಮಾಹಿತಿ ಲಭ್ಯವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬಸವರಾಜ್? ಈಗಾಗಲೇ ಏನು ಬಿಜೆಪಿ ಪಾಳ್ಯದಲ್ಲಿ ಒಂದು ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನ, ಇನ್ನೊಂದು ವಿಪಕ್ಷ ನಾಯಕನ ಸ್ಥಾನ ತುಂಬುವಂತಹ ಪ್ರಯತ್ನವನ್ನ ಬಿಜೆಪಿ ಪಾಳ್ಯದಲ್ಲಿ ಸಾಕಷ್ಟು ಸಿದ್ಧತೆ ನಡೀತಾ ಇದೆ. ಈಗಾಗಲೇ ಅಧ್ಯಕ್ಷ ಸ್ಥಾನ ಏನು ಒಕ್ಕಲಿಗ ಸಮುದಾಯಕ್ಕೆ ಸಿಗಲಿದೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು, ಈಗಾಗಲೇ ಹೆಸರು ಕೂಡ ಪ್ರಸ್ತಾಪ ಆಗಿದೆ ಅನ್ನುವಂತ ವಿಚಾರ ಕೂಡ ಈಗಾಗಲೇ ಬಿಜೆಪಿ ಪಾಳ್ಯದಲ್ಲಿ ಒಂದು ಹೆಸರು ಕೂಡ ಪ್ರಸ್ತಾಪ ಆಗಿ ಸಂಚಲನ ಕೂಡ ಮೂಡಿಸ್ತಾ ಇದೆ. ಸೊ ಹಾಗಾದ್ರೆ ಅಧ್ಯಕ್ಷ ಸ್ಥಾನ ಒಕ್ಕಲಿಗ ಸಮುದಾಯಕ್ಕೆ ಬಂದ್ರೆ ವಿಪಕ್ಷ ನಾಯಕ ಸ್ಥಾನ ಲಿಂಗಾಯತ ಸಮುದಾಯಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇರುವಂತ ಮಾಹಿತಿ. ಯಾಕಂತಂದ್ರೆ ಎರಡೂ ಸಮುದಾಯವನ್ನು ಕೂಡ ಒಂದೇ ಸಮನಾಗಿ ತೆಗೆದುಕೊಂಡು ಹೋಗುವಂತ ಒಂದು ಪ್ರಯತ್ನ ಕೂಡ ಬಿಜೆಪಿ ಪಾಳ್ಯದಲ್ಲಿ ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಲಿಂಗಾಯತ ಸಮುದಾಯದಿಂದ ಯಾವ ನಾಯಕನನ್ನ ಒಂದು ವಿಪಕ್ಷ ನಾಯಕನ ಸ್ಥಾನಕ್ಕೆ ಒಂದು ಅಲಂಕರಿಸ್ತಾರೆ ಹುದ್ದೆಗೆ ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ಈಗಾಗಲೇ ವಿಪಕ್ಷ ನಾಯಕನ ಸ್ಥಾನಕ್ಕೆ ರೇಸ್ ನಲ್ಲಿ ಇರ್ತಕ್ಕಂಥವ್ರು ಈಗಾಗಲೇ ಮಾಜಿ ಸಿಎಂ ಆಗಿರ್ತಕ್ಕಂತ ಬಸವರಾಜ ಬೊಮ್ಮಾಯಿಯವರು ಕೂಡ ಲಿಂಗಾಯತ ಸಮುದಾಯದ ನಾಯಕ, ಈಗಾಗಲೇ ಒಂದು ಬಾರಿ ಸಿಎಂ ಕೂಡ ಆಗಿರುವಂಥದ್ದು, ಹಾಗಾಗಿ ಸಾಕಷ್ಟು ಅನುಭವಿಯು ಕೂಡ ಇರುವಂಥದ್ದು.
ಸೋ ಈ ಒಂದು ನಿಟ್ಟಿನಲ್ಲಿ ಅವರ ಹೆಸರು ಕೂಡ ಪ್ರಸ್ತಾಪ ಇರುವಂತದ್ದು ಸಾಕಷ್ಟು ಒತ್ತಾಯ ಕೂಡ ಬೊಮ್ಮಾಯಿ ಅವರು ಮಾಡಬೇಕು ಅನ್ನುವಂತದ್ದು ಕೂಡ ಸಾಕಷ್ಟು ಲಿಂಗಾಯತ ಸಮುದಾಯನ ಕೂಡ ಇರುವಂತದ್ದು ಇನ್ನೊಂದು ಪ್ರಮುಖವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಪಕ್ಷದ ವಿರುದ್ಧವಾಗಿ ಸಾಕಷ್ಟು ಹೇಳಿಕೆಯನ್ನು ಕೊಡುವ ಮುಖಾಂತರ ಅವರು ಕೂಡ ಸಾಕಷ್ಟು ಹೆಸರು ಗಳಿಸಿರತಕ್ಕಂತ ನಾಯಕ ಮತ್ತೆ ಈಗಾಗಲೇ ಕೇಂದ್ರದಲ್ಲಿ ಕೂಡ ಸಚಿವರ ಕೆಲಸ ಕೂಡ ಮಾಡಿದವರು ಮತ್ತೆ ಅವರಿಗೆ ಮಂತ್ರಿ ಕೂಡ ಸ್ಥಾನ ಕೂಡ ಸಿಕ್ಕಿಲ್ಲ ಈ ಒಂದು ನಿಟ್ಟಿನಲ್ಲಿ ಈ ಬಾರಿಯ ಸಾಕಷ್ಟು ಒಂದು ರೀತಿಯಲ್ಲಿ ಹಿಂದುತ್ವ ಅಜೆಂಡಾ ಸಾಕಷ್ಟು ಹೊಂದಿರತಕ್ಕಂತ ನಾಯಕ ಈ ಮುಖಾಂತರ ಅವರನ್ನು ಕೂಡ ಪಕ್ಷ ಒಂದು ವಿಪಕ್ಷ ನಾಯಕನ ಸ್ಥಾನವಾಗಿ ಅವರಿಗೆ ಕೂಡ ಕೊಡಬೇಕು ಅನ್ನುವಂತ ಒಂದಿಷ್ಟು ಕಾರ್ಯಕರ್ತರಾಗಿರಬಹುದು ಕೆಲವೊಂದಿಷ್ಟು ಮುಖಂಡರಾಗಿರಬಹುದು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೊಡ್ತಾರಾ ಅಥವಾ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಏನಾದರೂ ಹುದ್ದೆ ಕೊಡ್ತಾರಾ ಅನ್ನುವಂತದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸೋ ಹಾಗಾಗಿ ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೊಡಬೇಕು ಅನ್ನುವಂತ ಒಂದು ಬಣ ಸಾಕಷ್ಟು ಒತ್ತಾಯ ಮಾಡ್ತಾ ಇದೆ ಆದ್ರೆ ಬಿಜೆಪಿ ಹೈಕಮಾಂಡ್ ಯಾವ ನಾಯಕನಿಗೆ ಮಣೆ ಹಾಕುತ್ತೆ ಅನ್ನುವಂತದ್ದು ಕೂಡ ಕುತೂಹಲ ಮೂಡಿಸಿದೆ ವಿಜಯ್ ಎಸ್ ಓಕೆ ಥ್ಯಾಂಕ್ ಯು ಬಸವರಾಜ ಹುಗ್ಗ ತಮ್ಮೆಲ್ಲ ಮಾಹಿತಿಗಾಗಿ